ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನು ನಿರಂಜನ ಎಂದು ಭಾವಿಸಿಕೊಂಡು ನಿಮ್ಮ ಶಾಲಾ ಪ್ರವಾಸಕ್ಕೆ ಹಣವನ್ನು ಕಳಿಸುವಂತೆ ಕೋರಿ ತುಮಕೂರಿನ ಬಸವೇಶ್ವರ ನಗರದ ನಿವಾಸಿಯಾದ ರಾಜೇಂದ್ರ ಎಂಬ ಹೆಸರಿನ ತಂದೆಗೆ ಪತ್ರವನ್ನು ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಾಗ ಯಾವ ರೀತಿಯ ಪತ್ರಲೇಖನ ಬರೀಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದೇ ಥರ ನೀವು ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕಾಣಿಸ್ಲಿಕ್ಕೆ ಒಂದು ಪತ್ರಲೇಖನ ಬೆಳಗ್ಗೆ ಸಿದ್ಧ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಹಾಗಾದರೆ ಯಾವ ರೀತಿ ಪತ್ರಲೇಖನ ಬರೀಬೇಕಂತೇಳಿ ತಿಳಿಸ್ತಾ ಹೋಗ್ತೇನೆ, ಬನ್ನಿ. ಇಲ್ಲಿ ತಂದೆಯವರಿಗೆ, ದೊಡ್ಡಪ್ಪನವರಿಗೆ, ಚಿಕ್ಕಪ್ಪನವರಿಗೆ ಅಥವಾ ಅಣ್ಣ ತಮ್ಮನವರಿಗೆ ಯಾರಾದ್ರೂ ಬರೆಯ ಕಲಿಕೆ ವೈಯಕ್ತಿಕ ಬರೆಯ ಕಲಿಕೆ ಮೊದಲು ನಾವು ಪತ್ರದಲ್ಲಿ ಏನು ಬರಿತಾ ಇದ್ವಿ, ಶ್ರೀ ಅಂತಕ್ಕಂಥದ್ದು ಬರಿತಾ ಇತ್ತು. ಓಕೆನಾ? ಶ್ರೀ ಅಂತ ಬರೆದು ಓಕೆನೇ, ಇಲ್ಲ ಬಿಟ್ಟರು ಓಕೆನೆ. ಆ ನಂತರ ಇವರಿಂದ ಪತ್ರಲೇಖನ ಬರೆಯ ಕಲಿಕೆ ಇಂಪಾರ್ಟೆಂಟ್ ಮಾರ್ಕ್ ಬರೋದು ಇವರಿಂದ ಅಂತ ಬರೆದಾಗ, ಇವರಿಂದ ಅಂದ್ರೆ ಇನ್ನ ಯಾರು ನೀನು ಬರಿತಾ ಇದೀಯ, ಆದ ಕಾರಣ ನಿರಂಜನ ಅಂತೇಳಿ ಪತ್ರಲೇಖನ ಕೊಟ್ಟಿದ್ದಾರೆ, ನೀನು ನಿರಂಜನ ಅಂತೇಳಿ ನೀನು ಬರಿಬೇಕು ಅಷ್ಟೇ ಇಲ್ಲಿ. ಓಕೆನಾ? ಇವರಿಂದ ಅಂತ ಬರೆದು ಅಲ್ಪವಿರಾಮ ಹಾಕಿ, ಅದಂತರ ನಿರಂಜನ ಅಂತ ಬರೆದು ಅಲ್ಪವಿರಾಮ ಹಾಕಿ. ಅವರು ಶಾಲೆ ಹೆಸರು ಕೊಟ್ಟಿದ್ದರೆ ಶಾಲೆ ಹೆಸರನ್ನು ಮೆನ್ಷನ್ ಮಾಡಿ, ಇಲ್ಲಾಂದರೆ ಯಾವುದಾದ್ರೂ ನಿಮ್ಮ ಶಾಲೆ ಹೆಸರನ್ನು ಮೆನ್ಷನ್ ಮಾಡಿ. ಓಕೆನಾ? ನಿರಂಜನ ಅಂತ ಬರೆದು ಅಲ್ಪವಿರಾಮ ಹಾಕಿ, ವಾರ್ಲಾ ಪಿ ಯು ಕಾಲೇಜ್ ಅಲ್ಪವಿರಾಮ ಹಾಕಿ, ಆ ನಂತರ ಬಳ್ಳಾರಿ ಅಂತಕ್ಕಂಥದ್ದು ಇಲ್ಲಿ ಬರೆದಿದ್ದೇನೆ. ಓಕೆನಾ? ಆ ನಂತರ ಯಾವ ದಿನಾಂಕ ನೀವು ಇದನ್ನು ಪತ್ರಲೇಖನ ಬರಿತಾ ಇರ್ತೀರಾ ಆ ದಿನಾಂಕವನ್ನು ಮೆನ್ಷನ್ ಮಾಡಿ. ಓಕೆನಾ? ರೈಟ್. ಇದಕ್ಕೆ ಇವರಿಂದ ಮತ್ತು ದಿನಾಂಕಕ್ಕೆ ಇಲ್ಲಿ ಮಾರ್ಕ್ ಬರ್ತಿರ್ತವೆ. ಓಕೆ? ಆ ನಂತರ ಕ್ಷೇಮ ಅಂತಕ್ಕಂಥದ್ದು, ಕ್ಷೇಮ ಅಂತಕ್ಕಂಥದ್ದು ನೋಡಿದರೆ ಸಾಕು, ಓಹೋ ಅವರು ಚೆನ್ನಾಗಿದ್ದಾರೆ, ಕ್ಷೇಮವಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತಕ್ಕಂಥದ್ದು ತಿಳಿಯುತ್ತದೆ. ಓಕೆನಾ? ರೈಟ್. ಆ ಅಂತ ನೋಡಿ, ನೀವು ತಂದೆಯವರಿಗೆ ಬರ್ತಾ ಇದ್ದೀರಾ, ಆದ ಕಾರಣ ಇಲ್ಲಿ ತೀರ್ಥರೂಪ ತಂದೆಯವರಿಗೆ ಅಲ್ಪವಿರಾಮ ಹಾಕಿ. ನಿಮ್ಮ ಮಗನಾದ ನಿರಂಜನ, ಇದು ಪತ್ರದ ಒಡಲು ಇದು. ಓಕೆನಾ? ಇಲ್ಲಿ ವಿವರಣೆ ಬರೀಬೇಕಾಗುತ್ತೆ, ಯಾವುದಕ್ಕೋಸ್ಕರ ಅಂತೇಳಿ ಅವ್ರು ಕೊಟ್ಟಿದ್ದಾರೆ. ಪ್ರವಾಸಕ್ಕೆ ಹೋಗೋಕೆ ಹಣ ಬೇಕಾದ ನೀವು ಕೇಳ್ರಿ ಅಂತ ಕೊಟ್ಟಿದ್ದಾರೆ. ಹಣ ಎಷ್ಟಂತ ಅವ್ರು ಕೊಟ್ಟಿದ್ದಾರೆ ಹಣನ ಮೆನ್ಷನ್ ಮಾಡಿ, ಇಲ್ಲಾಂದ್ರಿಗಿನ ನೀವು ಒಂದು ಅಂದಾಜು ಹಾಕಿ ಹಾಕ್ತಾ ಹೋಗಿ ಮಕ್ಕಳೇ. ಓಕೆನಾ? ಇಲ್ಲಿ ಒಡಲು ಯಾವ ರೀತಿ ಬರೀಬೇಕು ಹೇಳ್ತಾ ಹೋಗ್ತೀನಿ ನೋಡಿ. ತೀರ್ಥರೂಪ ತಂದೆಯವರಿಗೆ ಅಲ್ಪವಿರಾಮ ಹಾಕಿ, ನಿಮ್ಮ ಮಗನಾದ ನಿರಂಜನ ಬೇಡಿಕೊಳ್ಳುವ ಆಶೀರ್ವಾದಗಳು. ಯಾವಾಗಲೂ ಹಿರಿಯರಿಗೆ ಬರೆಯ ಕಾಲಕ್ಕೆ, ದೊಡ್ಡವರಿಗೆ ಬರೆಯ ಕಾಲಕ್ಕೆ ಆಶೀರ್ವಾದಗಳನ್ನು ನೀವು ಬೇಡಬೇಕು. ಓಕೆನಾ? ಬೇಡಿಕೊಳ್ಳುವ ಆಶೀರ್ವಾದಗಳು ಅಂತಕ್ಕಂಥದ್ದು ಬರ್ರಿ. ಆ ನಂತರ ನಾನು ಇಲ್ಲಿ ಕ್ಷೇಮವಾಗಿರುವೆ ಪೂರ್ಣವಿರಾಮ ಹಾಕಿ. ತಮ್ಮ ಕ್ಷೇಮದ ಬಗ್ಗೆ ಪತ್ರ ಬರೆಯಿರಿ. ನೋಡಿ, ಮೊದಲು ಈ ಪಾಯಿಂಟನ್ನು ಬರ್ರಿ, ನಾನು ಕ್ಷೇಮವಾಗಿದ್ದೀನಿ, ನಿಮ್ಮ ಕ್ಷೇಮದ ಬಗ್ಗೆ ಪತ್ರ ಬರೀರಿ ಅಂತಕ್ಕಂಥದ್ದು ತಿಳಿಸಿ. ಓಕೆನಾ? ರೈಟ್. ಇವಾಗ ಫೋನ್ ಮಾಡಿದಾಗ ನಾನು ಚೆನ್ನಾಗಿದೆಯಾ, ಹಾಂ ನಾನು ಚೆನ್ನಾಗಿದ್ದೀನಿ ಅಂತ ಹೆಂಗೆ ಹೇಳ್ತೀರಿ? ಅದೇ ಥರನಾಗಿ ಇಲ್ಲಿಯೂ ಕೂಡ ಪತ್ರ ಬರೆಯ ಕಲಿಕೆ ತಮ್ಮ ಕ್ಷೇಮದ ಬಗ್ಗೆ ಪತ್ರ ಬರೀರಿ ಅಂತಕ್ಕಂಥದ್ದು ತಿಳಿಸಿ. ಆ ನಂತರ ಇಲ್ಲಿ ನನ್ನ ಅಭ್ಯಾಸ ಚೆನ್ನಾಗಿ ನಡೆದಿದೆ. ನೋಡಿ, ಫಸ್ಟ್ ನಿನ್ನ ಅಭ್ಯಾಸದ ಬಗ್ಗೆ ತಿಳಿಸಿ, ಇಲ್ಲಿ ನನ್ನ ಅಭ್ಯಾಸ ಚೆನ್ನಾಗಿ ನಡೆದಿದೆ. ಆ ನಂತರ ಪೂರ್ಣ ವಿರಾಮ ಹಾಕಿ, ಎರಡು ವಾರಗಳ ನಂತರ ನಮ್ಮ ಶಾಲೆಯ ವತಿಯಿಂದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮುಂತಾದ ಸ್ಥಳಗಳಿಗೆ ಪ್ರವಾಸವನ್ನು ಏರ್ಪಡಿಸಿದ್ದಾರೆ ಪೂರ್ಣ ವಿರಾಮ ಹಾಕಿ. ಅದಕ್ಕೆ ತಗಲುವ ವೆಚ್ಚ ಅದಕ್ಕೆಷ್ಟು? ಪ್ರತಿ ವಿದ್ಯಾರ್ಥಿಗೆ 500 ರೂಗಳು ಅಂದರೆ ರೂಪಾಯಿ 500 ರೂಪಾಯಿಗಳಿದ್ದು ಅಂಥೇಳಿ. ಓಕೆನಾ? 500 ರೂಗಳಿದ್ದು ಮತ್ತು ನನ್ನ ಇತರ ಖರ್ಚುಗಳಿಗೆ, ಇದಲ್ಲದೆ 500 ರೂಪಾಯಿ ಅದಕ್ಕೆ ಟೂರಿಗೆ ಅಂತೇಳಿ,
ಪ್ರವಾಸಕ್ಕೆ ಅಂಥೇಳಿ. ಮತ್ತು ಇನ್ನೂ ಹೆಚ್ಚಿಗೆ ಖರ್ಚಿರ್ತಾವಲ್ಲ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿ, ಇತರ ಖರ್ಚುಗಳಿಗೆ 200 ಒಟ್ಟು 700 ನನಗೆ ಕಳಿಸಿಕೊಡುವಂತೆ ವಿನಂತಿಸುವೆ. ಇಲ್ಲಿ ರಿಕ್ವೆಸ್ಟಾಗಿ ಕೇಳಬೇಕು, ದೊಡ್ಡವ್ರನ್ನ ಕೇಳಕ್ಕೆ ಕಳಿಸಿಕೊಡಬೇಕು ಅಂತೇಳಿ ಬರಿಬಾರ್ದು, ಓಕೆನಾ? ಕಳಿಸಿಕೊಡುವಂತೆ ವಿನಂತಿಸ್ತಾ ಇದ್ದೀನಿ ಅಂತಕ್ಕಂಥದ್ದು ತಿಳಿಸಿ. ಕಳಿಸಿಕೊಡುವಂತೆ ವಿನಂತಿಸುವೆ ಅಂತ ಬರೆದ ನಂತರ ಮತ್ತೆ ಇಲ್ಲಿ ಇಷ್ಟು ಎಲ್ಲ ತಿಳಿಸಿದ್ರಲ್ಲ, ಆದರೆ ಕೊನೆಗೆ ಏನು ಬರಿಬೇಕು ನೋಡಿ, ಮನೆಯಲ್ಲಿ ಅಮ್ಮನ ಕೂಡ ನೆನೆಸ್ಬೇಕಾಗುತ್ತೆ. ಮನೆಯಲ್ಲಿ ಅಣ್ಣವರಿದ್ದರೆ ಅಣ್ಣವರು, ತಂಗಿಯರಿದ್ದರೆ ತಂಗಿಯರು, ತಮ್ಮನವರು ತಮ್ಮರು ಅಂತಕ್ಕಂಥ ಇಲ್ಲಿ ನೆನೆಸ್ಬೇಕಾಗುತ್ತೆ. ಯಾವ ರೀತಿ ಬರಿಬೇಕು ನೋಡಿ, ಕೊನೆಗೆ ಹೇಳ್ತೇನೆ ನಾನು ನಿಮಗೆ. ಮನೆಯಲ್ಲಿ ಮಾತೃಶ್ರೀಗಳಿಗೆ ನಮಸ್ಕಾರಗಳನ್ನು ತಿಳಿಸಿ. ನೋಡಿ, ಅಮ್ಮನಿಗೆ ನಮಸ್ಕಾರಗಳು ತಿಳಿಸಿ ನನ್ನ ಬದಲು ಅಂತಕ್ಕಂಥದ್ದು ಬರಿತಕ್ಕಂಥದ್ದು. ಅದೇ ನಿಮ್ಮ ತಮ್ಮ ಇತ್ತು ಅಂತ ಹೇಳ್ಕೊರಿ, ಅವಾಗ ಪುಟ್ಟ ತಮ್ಮನಿಗೆ ಶುಭ ಹಾರೈಕೆಗಳು, ಓಕೆನಾ? ಶುಭ ಹಾರೈಕೆ ಅವರಿಗೆ ತಿಳಿಸ್ಬೇಕಾಗತ್ತೆ. ಶುಭ ಹಾರೈಕೆಗಳು, ಇಲ್ಲಿಗೆ ಪತ್ರ ಒಡಲು ಅಂತಕ್ಕಂಥದ್ದು ಮುಗಿತು. ಇಲ್ಲಿ ಇಂತಿ ನಿಮ್ಮ ಅಂತ ಬರೆದಾಗ, ಇಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗ ಅಂತ ಬರೆದಾಗ ಏನಾಗುತ್ತೆ ಅಂದರೆ, ಅಲ್ಪ ವಿರಾಮ ಹಾಕಿ, ಇದಕ್ಕೊಂದು ಮಾರ್ಕ್ ಇರ್ತದೆ. ನಿರಂಜನ ಅಂತಕ್ಕಂಥದ್ದು, ಇವರಿಗೆ ಅಂತ ಬರೆದಾಗ ಇದಕ್ಕೊಂದು ಮಾರ್ಕ್ ಇರ್ತದೆ. ನೋಡಿ, ಇವರಿಂದ ಇರಲೇಬೇಕು, ಕ್ಷೇಮ ಇರಬೇಕು, ಪತ್ರ ಒಡಲಿರಬೇಕು, ಇಂತಿ ನಿಮ್ಮ ಪ್ರೀತಿಯ ಮಗ ಅಲ್ಲಿ ಇರಬೇಕು. ಅದಾದರೆ ಇವರಿಗೆ ಅಂತಕ್ಕಂಥದ್ದು ಈ ಪಾಯಿಂಟ್ಗಳಿದ್ದಾಗ ಪತ್ರಲ್ಲಿ ಲೆಕ್ಕನ ಅಂತಕ್ಕಂಥದ್ದು ದಿನಾಂಕನೂ ಇರಬೇಕು, ಪೂರ್ಣ ಅಂಕ ಬರಲಿಕ್ಕೆ ಸಾಧ್ಯ. ಓಕೆನಾ? ರೈಟ್. ಇಲ್ಲಿ ನೋಡಿ, ಶ್ರೀ ನಿಮ್ಮ ತಂದೆಯ ಹೆಸರನ್ನು ಬರೀತಕ್ಕಂಥದ್ದು ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ. ಶ್ರೀ ರಾಜೇಂದ್ರ ಅಲ್ಪವಿರಾಮ ಹಾಕಿ, ಇವರಿಗೆ ಅಂತ ಬರೆದು ಅಲ್ಪವಿರಾಮ ಶ್ರೀ ರಾಜೇಂದ್ರ ಬಂತು, ಅಲ್ಪವಿರಾಮ ಮನೆಯ ಸಂಖ್ಯೆ ಬರೀರಿ, ಬಸವೇಶ್ವರ ನಗರ, ತುಮಕೂರು, ಪೂರ್ಣ ವಿರಾಮ. ಈ ರೀತಿ ಬರೆದ ಪೂರ್ಣಾಂಕ ಬರಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.